ಹಾಗಾದ್ರೆ ಇವತ್ತು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾರ್ಯಾರು ಸ್ಥಾನ ಪಡ್ಕೊಳ್ಬಹುದು ಯಾರ್ಯಾರು ಇವತ್ತು ಆಡಬಹುದು ಅನ್ನೋದ್ರ ಸಂಭಾವ್ಯ ಪಟ್ಟಿ ನಮ್ಮ ಹತ್ರ ಇದೆ ಬನ್ನಿ ನೋಡೋಣ ಹಾರ್ದಿಕ್ ಪಾಂಡ್ಯ ಗುಜರಾತ್ ನ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಹಾಗೆ ಶುಭ್ಮನ್ ಗಿಲ್ ರೇಮನ್ ಗುರ್ಬಜ್ ಅಭಿನವ್ ಮನೋಹರ್ ವಿಜಯ್ ಶಂಕರ್ ಡೇವಿಡ್ ಮಿಲ್ಲರ್ ರಾಹುಲ್ ತೆವಾಟಿಯಾ ರಶೀದ್ ಖಾನ್ ಮೊಹಮ್ಮದ್ ಶಮಿ ಲುಕಿ ಫರ್ಗೋಸಿಸ್ ಹಾಗೆ ಸಾಯಿ ಕಿಶೋರ್ ಇದು ಗುಜರಾತ್ ಟೈಟನ್ಸ್ನ ಪ್ಲೇಯಿಂಗ್ ಇಲೆವೆನ್ ಹೇಳಿ ಸಂಭಾವ್ಯ ಪಟ್ಟಿ ಇದು ಇದರಲ್ಲಿ ಈ ತಂಡದ ಗುಜರಾತ್ ತಂಡದ ಯಾರಿದ್ದಾರೆ ಪ್ಲೇಯರ್ಸ್ ಇವರು ಇರು ಇರಬಹುದು ಇರುವ ಸಾಧ್ಯತೆಗಳು ಜಾಸ್ತಿ ಇದೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಗುಜರಾತ್ ಹೊಸ ತಂಡ ಇವತ್ತು ಮೊದಲು ಅಖಾಡ ಕಿಳಿತಾ ಇದೆ ಲಕ್ನೋ ಸೂಪರ್ ಜೆಂಟ್ಸ್ ಜೊತೆಯಲ್ಲಿ ಇವತ್ತು ನಾಲ್ಕನೇ ಪಂದ್ಯದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಅದರಲ್ಲಿ ಪ್ಲೇಯರ್ಸ್ ಯಾರ್ಯಾರು ಸಂಭಾವ್ಯರು ಅನ್ನೋದನ್ನು ನಾವು ಇದ್ದೀರಿ ನೀವು ಗ್ರಾಫಿಕ್ಸ್ನಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಇನ್ನು ಲುಪ್ ಲಕ್ನೋ ಸೂಪರ್ ಜೆಂಟ್ಸ್ನಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ ಬನ್ನಿ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಕನ್ನಡಿಗ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಕ್ವಿಂಟನ್ ಡಿಕಾಕ್ ಮನೀಶ್ ಪಾಂಡೆ ದೀಪಕ್ ಕೂಡ ಕೃಣಾಲ್ ಪಾಂಡ್ಯ ಜೆಸನ್ ಹೋಲ್ಡರ್ ಕೃಷ್ಣಪ್ಪ ಗೌತಮ್ ಎಸ್ ನದೀಮ್ ದುಷ್ಮಾಂತ್ ಚಮೀರ್ ರವಿ ಬಿಷ್ಣೋಯ್ ಅವೇಶ್ ಖಾನ್ ಅವೇಶ್ ಖಾನ್ ಮತ್ತು ರವಿ ಬಿಷ್ಣೋಯ್ ಮೇಲೆ ಭಾಳ ನಿರೀಕ್ಷೆಗಳಿವೆ ಲಕ್ನೋದಲ್ಲಿ ಬ್ಯಾಟಿಂಗ್ ಚೆನ್ನಾಗಿದೆ ಬೌಲಿಂಗು ಪ್ರೂವ್ ಮಾಡಬೇಕಾಗಿದೆ ಇವತ್ತು ಯಾಕಂತ ಹೇಳಿದರೆ ಇವತ್ತು ಮೊದಲ ಪಂದ್ಯ ಅವರಿಗೆಲ್ಲರಿಗೂ ಕೂಡ ಹಾಗಾಗಿ ಇವತ್ತು ತಾವೇನು ಅಂತೇಳಿ ಪ್ರೂವ್ ಮಾಡಬೇಕಾಗಿದೆ ಲಕ್ನೋ ಸೂಪರ್ ಜೆಂಟ್ಸ್ನ ಸಂಭಾವ್ಯ ಪಟ್ಟಿ ನಾವು ಗಮನಿಸ್ತಾ ಇದ್ದೀವಿ ಯಾರ್ಯಾರು ಇವತ್ತು ಆಡಬಹುದು ಅನ್ನೋದರ ಸಂಭಾವ್ಯ ಪ್ಲೇಯರ್ಸ್ ಪಟ್ಟಿ ಕೆ ಎಲ್ ರಾಹುಲ್ ಕ್ವಿಂಕಾಂಗ್ ಡಿಕಾಕ್ ಕ್ವಿಂಟನ್ ಡಿಕಾಕ್ ಮನೀಶ್ ಪಾಂಡೆ ದೀಪಕ್ ಕೂಡ ಕೃಣಾಲ್ ಪಾಂಡೆ ಜೆಸನ್ ಹೋಲ್ಡರ್ ಕೃಷ್ಣಪ್ಪ ಗೌತಮ್ ಎಸ್ ನದೀಮ್ ದುಷ್ಮಾಂತ್ ಶಮೀರ್ ರವಿ ಬಿಷ್ಣೋಯ್ ಅವೇಶ್ ಖಾನ್ ಹೇಗಿರುತ್ತೆ ಈ ಈ ನಡುವಿನ ಈ ಎರಡು ತಂಡಗಳ ನಡುವಿನ ಹಣಾಹಣಿ ಅನ್ನೋದನ್ನ ನೀವು ನೋಡಿದ್ರಿ ಸಂಭಾವ್ಯರ ಪಟ್ಟಿ ಈಗ ನಮಗ್ ಸಿಕ್ಕಿದೆ ಯಾರು ಯಾರು ಆಡಬಹುದು ಏನು ಎತ್ತ ಅಂತ ಹೇಳಿ ಅದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಆ ಸೌಧರಿಗಳು ನನ್ ಪ್ರಕಾರ ನನ್ ಪ್ರಿಡಿಕ್ಷನ್ ಇವತ್ತು ಹೇಳ್ಬೇಕಂತ ಅನ್ಸಿದ್ರೆ ಏನೋ ಒಂದ್ ಫೀಲಿಂಗ್ ಗುಜರಾತ್ ಮೇಲೆ ಇದೆ ನನಗೆ ಗುಜರಾತ್ ಟೈಟನ್ಸ್ ಇವತ್ತು ಗೆಲ್ಬಹುದು ಅಂತ ಅನ್ಸುತ್ತೆ ಅವ್ರ ಟಾಸ್ ಗೆದ್ದು ಫಸ್ಟ್ ಫೀಲ್ಡಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಚೇಸ್ ಮಾಡಿದ್ರೆ ಸೊ ಗುಜರಾತ್ ಗೆಲ್ಪ್ ಓಕೆ ಆರ್ ನೀವು ಹೇಳಿದ್ರಿ ನೀವು ಗುಜರಾತ್ ಫೇವರ್ ಆಗಿದ್ದೀರಿ ಇವತ್ತು ಆರಂಭದಲ್ಲಿ ಹೆಂಗೆ ಅಗ್ರೆಸಿವ್ ಆಗಿ ಆಡ್ಬೇಕಾ ಸ್ವಲ್ಪ ವಿಕೆಟ್ ಅನ್ನ ಉಳಿಸ್ಕೊಂಡು ಆಡ್ಬೇಕಾ ಹೆಂಗೆ ಯಾವ ರೀತಿ ಈ ವಾಂಗ್ಡೆ ಸ್ಟೇಡಿಯಂ ಅಲ್ಲಿ ಸ್ವಲ್ಪ ಬ್ಯಾಟಿಂಗ್ ಕಷ್ಟನೇ ಇದೆ ಅಂಡ್ ಅವರು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡು ವಿಕೆಟ್ಸ್ ನೆಲ್ಲ ಕಳ್ಕೊಳ್ದೆ ಫಸ್ಟ್ ಗೆ ಅಗ್ರೆಸಿವ್ ಅಗ್ರೆಸಿವ್ ಆಡೋದು ಬೇಡ ವಿಕೆಟ್ಸ್ ನೆಲ್ಲ ಉಳ್ಸ್ಕೊಂಡು ನೋಡ್ಕೊಂಡು ಬೌಲಿಂಗ್ ಹೇಗಿದೆ ಹೊಸ ಟೀಮ್ ಅಂತ ಹೊಸ ಟೀಮ್ ಫಾರ್ಮ್ ಆಗಿರೋದ್ರಿಂದ ಅವ್ರ ಬೌಲಿಂಗ್ ನ ಅವ್ರ ಆಟದ ಸ್ಟ್ರಾಟಜಿನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಪಿಕಪ್ ಆಗಿ ಆಡಿದ್ರೆ ತುಂಬಾ ಬೆಸ್ಟ್ ಇನ್ನು ಪವರ್ ಪ್ಲೇ ಅಲ್ಲಿ ನೀವು ಒಂದಿಷ್ಟು ರನ್ ಬರುವ ಸಾಧ್ಯತೆ ಬಗ್ಗೆ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ ಒಂದ್ ಆರು ಓವರ್ ನಲ್ಲಿ ಎಷ್ಟು ರನ್ ಬರಬಹುದು ಅಂತ ಹೇಳಿ ಈ ಗುಜರಾತ್ ಆದ್ರೆ ಗುಜರಾತ್ ಟಾಸ್ ವಿನ್ ಆಯ್ತು ಅನ್ಕೊಂಡಿ ಗುಜರಾತ್ ಟಾಸ್ ವಿನ್ ಆಗಿ ಗುಜರಾತ್ ಫಸ್ಟ್ ಬ್ಯಾಟ್ ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ಆರು ಓವರ್ ನಲ್ಲಿ ಗುಜರಾತ್ ಒಂದ್ ಎಷ್ಟು ರನ್ ಹೊಡಿಬಹುದು ಅಂತ ಸಿಕ್ಸ್ ಓವರ್ಸ್ ಗೆ ಒಂದ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಓಡಿಬಹುದು ಅಂತ ಅನ್ಸುತ್ತೆ ಸೇಫರ್ ಸೈಡ್ ಅದು ಮತ್ತೆ ಒತ್ತಡಗಳನ್ನೆಲ್ಲ ಹಿಂಗೆ ನಿಭಾಯಿಸುತ್ತೆ ಹೊಸ ತಂಡ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಇವ್ರೆ ಈ ಎರಡು ತಂಡಗಳು ಈ ಪ್ರೆಷರ್ ಗಳನ್ನ ಮತ್ತೆ ಹೊಸ ತಂಡ ಎರಡು ಕೂಡ ಮತ್ತೆ ಪ್ಲೇಯರ್ಸ್ ಎಲ್ಲಾ ದೇಸಿ ಆಟಗಾರರು ಇದ್ದಾರೆ ಮತ್ತೆ ಫಾರಿನ್ ಪ್ಲೇಯರ್ ಕಮ್ಮಿ ಇರೋದ್ರಿಂದ ಹೇಗೆ ಒತ್ತಡಗಳನ್ನ ಎರಡು ತಂಡಗಳು ನಿಭಾಯಿಸ್ತವೆ ಹೆಂಗೆ ಸ್ಟ್ರಾಟಜಿ ಪ್ಲೇ ಮಾಡ್ತವೆ ಅಂತ ಅನ್ಸುತ್ತೆ ನಾನು ಅವತ್ತೇ ಹೇಳ್ದಾಗೆ ಹೊಸ ತಂಡಗಳಿದ್ರು ಪ್ಲೇಯರ್ಸ್ ಯಾರು ಹೊಸೊಬ್ರು ಇರೋದ್ರಿಂದ ಅವ್ರು ಚೆನ್ನಾಗಿ ಆಡ್ತಾರೆ ಒಬ್ರೇ ಒಬ್ರಿಗೆ ಜಾಸ್ತಿ ಪ್ರೆಷರ್ ಆಗ್ಬೋದು ಅಂದ್ರೆ ಹಾರ್ದಿಕ್ ಪಾಂಡ್ಯ ಇವತ್ತು ಕೆ ಎಲ್ ಗೆ ಅವ್ರ ಎಕ್ಸ್ಪೀರಿಯನ್ಸ್ಡ್ ಅವರು ಬಟ್ ಹಾರ್ದಿಕ್ ಪಾಂಡ್ಯಗೆ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಇರೋದ್ರಿಂದ ಅವರು ಹೇಗ್ ಸ್ಟ್ರಾಟಜಿನ್ ಮಾಡ್ತಾರೆ ಯಾರನ್ನ ಫಸ್ಟ್ ಕಳಿಸ್ತಾರೆ ಹೇಗ್ ಆಡ್ತಾರೆ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕು ಪ್ರೆಷರ್ ಆಗುತ್ತೆ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯಾಗ ಆಗ್ಬೋದು ಹೇಗ ಅನ್ಸುತ್ತೆ ನೋಡೋಣ ಈಗ ನೀವು ಕ್ರಿಕೆಟ್ ಆಡ್ತೀರಾ ಹೆಂಗೆ ಹೌದು ನಾನು ಅವತ್ತೆ ಹೇಳಿದ ಹಾಗೆ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ ಲೈಕ್ ನಾಟ್ ಅ ಪ್ರೊಫೆಷನಲ್ ಪ್ಲೇಯರ್ ಬಟ್ ನನ್ಗೆ ಕ್ರಿಕೆಟ್ ನೋಡೋದಕ್ಕೂ ತುಂಬಾ ಇಷ್ಟ ಕ್ರಿಕೆಟ್ ಆಡೋದಕ್ಕೂ ತುಂಬಾ ಇಷ್ಟ ಕ್ರಿಕೆಟ್ ಪ್ಲೇಯರ್ಸ್ ಇಷ್ಟ ಸೊ ನನ್ನ ಊರ್ಗಳಿಗೆಲ್ಲ ಈ ಕ್ರಿಕೆಟ್ ಇಷ್ಟ ನಿಮ್ಗೆ ಹೆಂಗೆ ಯಾಕೆ ಅನಿಸ್ತು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಚಿಕ್ಕ ವಯಸ್ಸಿಂದನು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ನಮ್ಮ ಅಣ್ಣ ಎಲ್ರು ಮನೆಯಲ್ಲಿ ನಮ್ಮ ಮನೆ ಸೀರಿಯಲ್ ನೋಡ್ಕೊಂಡ್ ಬೆಳ್ದಿಲ್ಲ ನಾವು ಕ್ರಿಕೆಟ್ ನೋಡ್ಕೊಂಡು ಬೆಳೆದಿರೋದು ಆ ಟೈರ್ ಅನ್ನ ಇಟ್ಕೊಂಡು ಈ ತೆಂಗಿನ ಗರಿಯಲ್ಲಿ ಹೌದು ಹೌದು ನಾವು ಕೂಡ ಆಡಿದಿವಿ ನಮ್ಮ ಅಣ್ಣ ಅವರೆಲ್ಲ ಆಡ್ಲಿಕ್ಕೆ ಹೋಗ್ತಿರುವಾಗ ನಾವು ಜನ ಮಕ್ಳು ತ್ರೀ ಗರ್ಲ್ಸ್ ಒನ್ ಬಾಯ್ ಸೊ ನಾವು ಒಂದರ ಆಡ್ತೀವಿ ಅಂತ ನಾವು ಮೂರ್ ಜನ ಹುಡುಗಿಯರು ಹೋಗಿ ಕೇಳುವಾಗ ಅಣ್ಣ ಹೇಳ್ಕೊಡ್ತಿದ್ದ ಹಿಂಗೆ ಆಡೋದು ಹಿಂಗೆ ಮುಂಚೆ ಬ್ಯಾಟ್ ಇರ್ಲೆ ನೀವು ಹೇಳದಂಗೆ ಚಿಕ್ಕ ವಯಸ್ಸಲ್ಲಿ ನಾವು ಅವಾಗೆಲ್ಲ ಸಚಿನ್ ಸೇವಾಗು ಅವರು ಆಟ ತುಂಬಾನೇ ಇಷ್ಟ ಹೌದು ಟ್ವೆಲ್ವ್ ಟೈಮ್ ಅಲ್ಲಿ ಆ ವರ್ಲ್ಡ್ ಕಪ್ ಲೆವೆನ್ ಟೈಮ್ ಅಲ್ಲಿ ಆವಾಗ ನಮ್ಗೆಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಇತ್ತು ಇದ್ರೂನು ನಾವು ಮನೆಯವ್ರಿಗೆಲ್ಲ ಕದ್ದು ಮುಚ್ಚಿ ಓದ್ಕೋತಿದೀವಿ ಅಂತ ಹೇಳಿ ವರ್ಲ್ಡ್ ಕಪ್ ಫಿನಾಲ್ ಏನ ನೋಡಿದೆಲ್ಲ ಇದೆ ಇವತ್ತಿನ ಪಂದ್ಯದ ಬಗ್ಗೆ ಏನ್ ಹೇಳ್ತೀರಿ ಎರಡು ತಂಡಕ್ಕೂ ಎರಡು ತಂಡಕ್ಕೂ ಆಲ್ ದ ಬೆಸ್ಟ್ ನಮ್ಮ ಎಲ್ರು ಕರ್ನಾಟಕದವರ ಒಲವು ಫೇವರ್ ಎಲ್ಲ ಜಾಸ್ತಿ ಲಕ್ನೋ ಮೇಲಿದೆ ನಮ್ಮ ಕನ್ನಡಿಗರಿದ್ದೀರಾ ಸೊ ಗೆದ್ದು ಬನ್ನಿ ಇಬ್ಬರಿಗೂ ಆಲ್ ದ ಬೆಸ್ಟ್